ಪಾಲರ್ ಟಿವಿಗೆ ಸ್ವಾಗತ. ಹೆಚ್ಚಿನ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬರ್ಸ್ ಆಗಿ ಬೆಲ್ ಬಟನ್ ಒತ್ತಿ. ಪಾರಂಡಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆದಿದ್ದು, ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವ ವಿ ಮುನಿಯಪ್ಪರವರು ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಹಾಗೂ ಕ್ಷೇತ್ರದ ಶಾಸಕಿ ರೂಪಾ ಕಲಶದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಾನು ನಮ್ಮ ಶಾಸಕರ ಪರವಾಗಿ, ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಪರವಾಗಿ ಮತ್ತು ಈ ಎಲ್ಲ ಪಂಚಾಯಿತಿಯ ಸಾರ್ವಜನಿಕರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಕನ್ನಡ ಸಿಕ್ಕೆ ಅಶೋಕ್ರವರು ಅಕಾಲಿಕ ಮರಣವನ್ನು ಹೊಂದಿರುತ್ತಾರೆ. ಅವರ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದೆ. ನಮ್ಮ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಮತಿ ರೂಪಕಲಾ ಶಶಿಧರ್ ಅವರ ಆಶೀರ್ವಾದದಿಂದ ನಮ್ಮ ಪಾರಂಡಳ್ಳಿ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಮೊದಲನೇ ಬ್ಲಾಕ್ನ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀ ಕೆ ಮುನಿಯಪ್ಪನವರು ಇವತ್ತು ಅವಿರೋಧವಾಗಿ ಎಲ್ಲ ಸದಸ್ಯರು ಸೇರಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇವರ ಕಾಲಾವಧಿ 5 ತಿಂಗಳು ಇರುತ್ತೆ, ಇಲ್ಲ ಏಪ್ರಿಲ್ ವರೆಗೂ ಇರುತ್ತೆ. ಕೆಜಿಎಫ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘದ ವತಿಯಿಂದ ನೂತನವಾಗಿ ಆಯ್ಕೆಯಾಗಿರುವ 33ನೇ ವಾರ್ಡಿನ ಶರವಣ್ ಕುಮಾರ್ ವಿರುದ್ಧ ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಪತ್ ಕುಮಾರ್, ತಾಲೂಕು ಕಚೇರಿಯಲ್ಲಿ ಶರವಣ್ ಕುಮಾರ್ ಬಿನ್ ಗೋವಿಂದ ಸ್ವಾಮಿರವರು ನಕಲಿ ದಾಖಲೆಗಳನ್ನು ನೀಡಿ ಪರಿಶಿಷ್ಟ ಪಂಗಡ ನಾಯಕರ ಜಾತಿಯ ಪ್ರಮಾಣ ಪತ್ರವನ್ನು ಪಡೆದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ದರೆ, ಕೂಡಲೇ ಈ ಒಂದು ಸದಸ್ಯರ ಸ್ಥಾನಕ್ಕೆ ರದ್ದುಪಡಿಸಬೇಕು ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ವಾಲ್ಮೀಕಿ ನಾಯಕ ಸಮಾಜಕ್ಕೆ ಒಂದೇ ಒಂದು ಸರ್ಕಾರದಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಒಂದು ಕೆ ಸಂಪತ್ ಕುಮಾರ್, ಎರಡನೇದು ಸುರೇಶ್ ಬಾಬು ಅನ್ನೋರು ನಾಯಕ ಜಾತಿಗೆ ಸೇರಿರುತ್ತಾರೆ. ಉಳಿದ ಶರವಣ ಕುಮಾರ್ ಅಲಿಯಾಸ್ ಶಿವಾಜಿ ಅನ್ನೋರು ಸುಳ್ಳು ದಾಖಲೆಗಳು ಅಲ್ಲಿ ಕೊಟ್ಟು ಸೃಷ್ಟಿಸಿ ಜನಗಳನ್ನು ಯಾಮಾರಿಸಿ ಮೋಸದಿಂದ 33ನೇ ವಾರ್ಡ್ನಲ್ಲಿ ನಗರಸಭೆ ಸದಸ್ಯ ಜಯಸಿಂಹರಾಗಿರುತ್ತಾರೆ. ನಮಗೆ ತಡವಾಗಿ ಮಾಹಿತಿ ಸಿಕ್ಕಿ ಇವರು ನಾಯಕ ಜನಾಂಗಕ್ಕೆ ಸೇರಿದವರಲ್ಲ, ಇವರು ಎಸ್ಟಿ ಜನಾಂಗಕ್ಕೆ ಸೇರಿದವರಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಿ ದಾಖಲೆ ಸಮೇತ ತಾಲೂಕು ದಂಡಾಧಿಕಾರಿಗಳಿಗೆ ಈ ದಿನ ಶಿವಾಜಿ ಅಲಿಯಾಸ್ ಶರವಣ ಕುಮಾರ್ ಅವರನ್ನ ನಗರಸಭೆ ಸದಸ್ಯತ್ವದಿಂದ ಈ ಕೂಡಲೇ ರದ್ದು ಮಾಡಬೇಕು, ಅಮಾನತು ಮಾಡಬೇಕು, ರದ್ದು ಮಾಡಬೇಕು. ಈ ಒಂದು ನಮ್ಮ ಸಮಾಜಕ್ಕೆ ಈ ದಿನ ಭಾರಿ ಅನ್ಯಾಯ, ಭಾರಿ ಮೋಸ ಆಗಿದೆ. ಇದನ್ನು ಖಂಡಿಸಿ ನಮ್ಮ ವಾಲ್ಮೀಕಿ ಸಮಾಜ, ಈ ದಿನ ವಾಲ್ಮೀಕಿ ನಾಯಕ ಸಮಾಜ ಕೆಜಿಎಫ್ ತಾಲೂಕಿನ ಎಲ್ಲಾ ಜನ ಸೇರಿ ಇದನ್ನು ಪ್ರತಿಭಟಿಸಿ ತಹಶೀಲ್ದಾರ್ ದಂಡಾಧಿಕಾರಿಗಳು ಈ ಕೂಡಲೇ ಈ ಶರವಣ ಕುಮಾರ್ ಅಲಿಯಾಸ್ ಶಿವಾಜಿ ಸಣ್ಣ ಗೋಯಿಂಗ್ ಸ್ವಾಮಿ ಇವರನ್ನು ಈ ಕೂಡಲೇ ರದ್ದು ಮಾಡಬೇಕಂತ ನಾವು ಅವರಿಗೆ ಈ ಮೂಲಕ ವಾಲ್ಮೀಕಿ ಸಂಘದಿಂದ ಒಂದು
ಕೆಜಪ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರಜಾ ವಿಮೋಚನಾ ಚಳವಳಿಯ ಸಂಘಟನೆ ವತಿಯಿಂದ ಪ್ರತಿಭಟನೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಎಂಬ ಸರ್ಕಾರದ ಹೇಳಿಕೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆಯ ನೇತೃತ್ವವನ್ನು ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯ ಅಧ್ಯಕ್ಷರಾದ ಪಟಾಪಟ್ ನಾಗರಾಜ್, ಜಿಲ್ಲಾ ಅಧ್ಯಕ್ಷರಾದಂತಹ ಮಣಿರವರು ಈ ನೇತೃತ್ವವನ್ನು ವಹಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕಿನ ಪದಾಧಿಕಾರಿಗಳು ಭಾಗವಹಿಸಿ ಈ ಪ್ರತಿಭಟನೆಯನ್ನು ನಡೆಸಿದರು. ಬಂದ್ಗಲೇ ಏನಿವತ್ತು ಕೆಜಿಎಫ್ ಶಾಖೆ ಇಂದ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯಿಂದ ಇವತ್ತು ಈ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಏನು ಈ ಧರಣಿ ಕಾರ್ಯಕ್ರಮವನ್ನು ರಾಜ್ಯ ಸಮಿತಿ ಮತ್ತು ಬಂಗಾರಪೇಟೆ ತಾಲೂಕು ಶಾಖೆ, ಶ್ರೀನಿವಾಸಪುರ ತಾಲೂಕು ಶಾಖೆ ಮತ್ತು ಮುಳಬಾಗಲು ತಾಲೂಕು ಶಾಖೆಯಿಂದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಏನು ಈ ಕಾರ್ಯಕ್ರಮದ ಉದ್ದೇಶ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿರೋದು ಇಡೀ ಜಗತ್ತಿಗೆ, ಇಡೀ ಸರ್ಕಾರಕ್ಕೆ. ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ, ರಾಜ್ಯದಲ್ಲಿ ವಾಮಮಾರ್ಗದಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ. ಈ ಶಿಕ್ಷಣ ಇಲಾಖೆಯಲ್ಲಿ ಸುರೇಶ್ ಕುಮಾರ್ ಒಬ್ಬ ಮಂತ್ರಿಗಳು, ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದೆ, ಒಳ್ಳೆ ಮನುಷ್ಯರು. ಆದ್ರೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಟ್ರಸ್ಟ್ ಇದೆ, CMCA ಅಂತ, ಚಿಲ್ಡ್ರನ್ಸ್ ಮೂಮೆಂಟ್ಸ್ ಸಿವಿಕ್ ಅವೇರ್ನೆಸ್ ಅಂತ, ಅದು ಟ್ರಸ್ಟ್ ಶಿಕ್ಷಣ. ಆ ಶಿಕ್ಷಣ ಇಲಾಖೆಯಲ್ಲಿ ಈ ಟ್ರಸ್ಟ್ ಇಟ್ಕೊಂಡು ಸಂವಿಧಾನ 26ನೇ ತಾರೀಕು ನಾವು ಇಡೀ ದೇಶದಾದ್ಯಂತ ಒಂದು ಸಮಾರಂಭ ಮಾಡೋಣ, ಸಂವಿಧಾನ ದಿವಸ ಆಚರಣೆ ಮಾಡೋಣ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ರೂಲ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಹೇಳಿದಕ್ಕೆ ಇವರು ಒಂದು ಇದು ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಒಂದು ಸರ್ಕ್ಯುಲರ್ ಬಿಡ್ತಾರೆ, ಕೈ ಪಿಡಿ ಅಂತ, ಎಜುಕೇಟೆಡ್ ಡಿಕ್ಷನರಿ ಅಂತ ಒಂದು ಸರ್ಕ್ಯುಲರ್ ಮಾಡ್ತಾರೆ. ಆ ಸರ್ಕ್ಯುಲರ್ ಅಲ್ಲಿ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನ ಬರೆದಿಲ್ಲ, ಅವರಿಗೆ ಯಾರೋ ಬಿಹಾರಿ ಒಬ್ಬ, ಬಿಹಾರನೋ ಒಬ್ಬ ಅಲ್ಲಿ ಬರ್ದ ಅಂತೇಳಿ ಒಂದು ಸರ್ಕ್ಯುಲರ್. ಇವರು ಒಬ್ಬರೇ ಬರೆದಿಲ್ಲ, ಎಲ್ಲರೂ ಸೇರ್ಕೊಂಡು ಬರೆದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟ್ ಕಮಿಟಿ ಚೇರ್ಮನ್ ಮಾತ್ರ ಆಗಿದ್ರು. ಅಂದ್ರೆ ಈಗ ಯಾರೋ ಇದಾರಲ್ಲ ಆಫೀಸರ್ಸ್ ಇದ್ರೆ ಅವನ್ನೆಲ್ಲ ಹೇಳ್ತಾನೆ, ತಗೊಂಡ ಫೈಲ್ ಇಟ್ರೆ ಸೈನ್ ಮಾಡ್ತಾನೆ ಅಷ್ಟೇ ಅಂತಕ್ಕಂತ ಮಾತನ್ನ ಹೇಳಿ. ಇದು ಅತ್ಯಂತ ನಾಚಿಕೆ ಗೇಡಿನ ಸಂಗತಿ. ಈ ಹುನ್ನಾರದಿಂದ ಹೇಳ್ತಾ ಇದ್ದೇನೆ, ಈ ಮೀಡಿಯಾ ಸ್ನೇಹಿತರು ಇದ್ರಿ, ಎಸ್ಪೆಷಲಿ ವಸ್ತಿಗಂತ ಸ್ನೇಹಿತರು ಇದ್ದಾರೆ. ನನಗೆ ಪತ್ರಿಕೆ ಪ್ರತಿನಿತ್ಯನೂ ನನ್ನ ಮನೆಗೆ ಬರ್ತದೆ, 7 ಪತ್ರಿಕೆಗಳು ಪ್ರತಿಯೊಂದು ಓದ್ತೇನೆ ನಾನು. ಹೇಳಿ ಅವರಿಗೆ ಹುನ್ನಾರ ಸಂವಿಧಾನ ಇವತ್ತು ಶ್ರೇಷ್ಠ ಸಂವಿಧಾನ, ಮಾನವೀಯ ಸಂವಿಧಾನ. ಪ್ರತಿಯೊಬ್ಬ ಪ್ರಜೆ ಇವತ್ತು ಏನಾದ್ರೂ ಇವರು ಸರ್ಕಾರ ರಚನೆ ಮಾಡಿದಾರೆ ಅಂದ್ರೆ ಯಾವುದೇ ವಾಮಮಾರ್ಗದಲ್ಲಿ ರಚನೆ ಮಾಡಿದ್ರು ಕೂಡ ಅದು ಸಂವಿಧಾನದಿಂದ. ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ಬಿಜೆಪಿಯವರೇ, ಮುಖ್ಯಮಂತ್ರಿಗಳೇ ಸಂವಿಧಾನದಿಂದ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ಎಂಬತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತು ನೋಡಿ ಮಹಾರಾಷ್ಟ್ರದಲ್ಲಿ ಏನಾಯ್ತು, ಸ್ವತಂತ್ರ ಹೋರಾಟಕ್ಕೆ ರಾತ್ರೋರಾತ್ರಿ ಇದಾಗಿದೆ, ಸ್ಟ್ರೈಕ್ಗಳಾಗಿದ್ದಾವೆ, ಬಲಿದಾನಗಳಾಗಿದ್ದಾವೆ, ತ್ಯಾಗಗಳಾಗಿದೆ, ಎಲ್ಲ ಆಗಿದ್ದಾವೆ. ಆದ್ರೆ ಅಧಿಕಾರಕ್ಕೋಸ್ಕರ ಮಹಾರಾಷ್ಟ್ರ ಅಂತ ನಾಚಿಕೆ ಗೇಟ್ನ ವಿಚಾರ, ನೀವು ಸರ್ಕಾರ ತಗೋಬನ್ನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆ ಆದಂತ ಸರ್ಕಾರ ಬನ್ನಿ. ಆದ್ರೆ ಏನ್ರಿ ರಾಷ್ಟ್ರಪತಿ ಭವನ ರಾತ್ರಿ ದುರುಪಯೋಗ, ರಾಜ್ಯಪಾಲರು ಭವನ ದುರುಪಯೋಗ, ಎಂಥದ್ದು ಇದು ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ, ಈಗ ಏನ್ ಇದು ಬರ್ತಾ ಇದೋ ಗೊತ್ತಿಲ್ಲ, ತೀರ್ಪು ಬೇರೆ ವಿಚಾರ. ಆದ್ರೆ ಇವತ್ತು ಸಂವಿಧಾನದ ಅಸ್ತಿತ್ವವೇ ಬೇಡ ಅಂತ ಹೇಳ್ತೀರಿ. ಒಬ್ಬ ಹೆಗ್ಡೆ ಅನಂತ್ ಕುಮಾರ್ ಹೆಗ್ಡೆ ಹೇಳ್ತಾನೆ ನಾವು ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಂದಿರೋದು. ಸರಿ ಸ್ವಾಮಿ, ಬದಲಾವಣೆ ಮಾಡಿ, 395 ಆರ್ಟಿಕಲ್ಸ್, 395 ಪರಿಚ್ಛೇದಗಳು, 8 ಭಾಗಗಳೆಲ್ಲ ಇದಾವೆ. ಯಾವ ಸೆಕ್ಷನ್ ನಿಂದ ಈ ದೇಶದ ಜನಕ್ಕೆ, ಈ ದೇಶಕ್ಕೆ ತೊಂದರೆ ಆಗಿದೆ, ಅದು ಯಾವುದೇ ಭಾಷೆ ಮಾತಾಡ್ಲಿ, ಯಾವುದೇ ಧರ್ಮದ ಅನುಯಾಯಿ ಆಗಿರ್ಲಿ, ಯಾವುದೇ ಪ್ರದೇಶದಲ್ಲಿರಲಿ, ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ, ಅದು ಮಹಿಳೆ ಆಗಿರ್ಬೋದು, ಮಹನೀಯ ಆಗಿರ್ಬೋದು, 3ನೇ ಲಿಂಗಾರ್ಥಗಳಾಗಿರ್ಬೋದು, ಯಾರಿಗೆ ತೊಂದರೆ ಆಗಿದೆ ಒಂದಂಶನ ಹೇಳಿ, ನಾನು ಚಾಲೆಂಜ್ ಮಾಡ್ತೇನೆ ಇವತ್ತು ನಿಮಗೆ. ನೀವು RSS ಅಜೆಂಡಾನ ಇಟ್ಕೊಂಡು, ಆ RSS ಅಜೆಂಡಾನ ನೀವು ಅಧಿಕಾರಕ್ಕೆ ಬಂದ ಮೇಲೆ ಇದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬರ್ತೀರಿ, ನಡೆಯೋದಿಲ್ಲ. ಈ ದೇಶದ ಶೋಷಿತರನ್ನ, ಈ ದೇಶದ ನಿಜ ಪ್ರಜೆಗಳನ್ನ ನೀವು ಪರೀಕ್ಷೆ ಮಾಡೋದು ಆದ್ರೆ ಈ ದೇಶದಲ್ಲಿ ನಿಮಗೆ ಉಳಿಗಾಲ ಇಲ್ಲ ಮುಂದಿನ ದಿನಗಳಲ್ಲಿ. ಮಾಡಿ ಸರ್ಕಾರ 370 ಆಕ್ಟನ್ನು ರದ್ದು ಮಾಡಿದ್ರಿ, ನಾವು ಅದನ್ನು ಸ್ವಾಗತ ಮಾಡಿದ್ವಿ.
ನಾವು ಮಾಡಿದ್ವಿ. ಯಾಕಂದ್ರೆ ಒಂದನೇ ಒಂದು ಒಂದ್ ಕಂಟ್ರಿ ಒಂದ್ ನೇಷನ್ ಒನ್ ಫ್ಲಾಗ್ ಒನ್ ಕಾನ್ಸ್ಟಿಟ್ಯೂಷನ್ ಅಂತ ನೀವು ಏನ್ ಹೇಳಿದ್ರಿ ದೇಶದಲ್ಲಿ, ಅದನ್ನ ನಾವು ಸ್ವಾಗತ ಮಾಡಿದ್ವಿ. ಆದ್ರೆ ಇವತ್ತು ಅದನ್ನ ಇಟ್ಕೊಂಡು ಎಮೋಷನಲ್ ಇಶ್ಯೂಸ್ ಅನ್ನ ಇಟ್ಕೊಂಡು ನೀವು ಇದಕ್ಕೆ ಕೈ ಹಾಕಿದಿರಾ, ಇದು ನಿಮ್ಗೆ ಉಳಿಗಾಲ ಅಲ್ಲ. ತುಂಬಾ ಅಪಾಯವಾದಂತ ಪರಿಸ್ಥಿತಿಯಲ್ಲಿ ಇದ್ದೀರಾ, ದೇಶ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ಅದನ್ನ ನೀವು ಗಮನಿಸಬೇಕಾಯ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಐ ಆಮ್ ಎ ಫಸ್ಟ್ ಇಂಡಿಯನ್, ಐ ಎವರ್ ಇಂಡಿಯನ್, ಐ ಆಮ್ ಎ ಲಾಸ್ಟ್ ಇಂಡಿಯನ್. ನಾನು ಮೊದಲು ಭಾರತೀಯ, ನಾನು ಹಿಂದೆಂದಿಗೂ ಭಾರತೀಯ ಆಗಿರ್ತೇನೆ. ಈ ಭಾರತ ಭೂಮಿಯಲ್ಲಿ ನಾನು ಇರ್ತೇನೆ, ಈ ಭಾರತ ನೆಲಕ್ಕೋಸ್ಕರ ನನ್ನ ಪ್ರಾಣ ತ್ಯಾಗವನ್ನು ಮಾಡ್ತೇನೆ ಅಂತಕ್ಕಂತ ಮಾತನ್ನ ಹೇಳ್ತೇನೆ ಅಂತ ದೇಶಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನ ನೀವು ತಿರ್ಚೋಕ್ ಹೊರಟಿದ್ದೀರಿ. ಅಸಾಧ್ಯವಾದಂತ ಮಾತು ಸಾಧ್ಯ ಆಗೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಅನ್ನು ಮುಟ್ಟಿದ್ರೆ ನಿಮ್ಮ ಉಳಿಗಾಲ ಇಲ್ಲ. ಭಾರತ ಭೂಮಿಯಿಂದಲೇ ನೀವು ದೂಡಲ್ ಕೊಳ್ತೀರಿ ಅಂತಕ್ಕಂತ ಈ ಮಾತನ್ನ ಹೇಳೋದ್ರ ಮೂಲಕ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನೀವೆಲ್ಲ ಹೆಮ್ಮಿಕೊಂಡಿದ್ದೀರಿ. ತಹಸೀಲ್ದಾರ್ಗೆ ತಹಸೀಲ್ದಾರ್ ಬಂದು ಮನವಿಯನ್ನ ತಗೋಬೇಕು, ಅವರು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಒತ್ತಾಯ ಇದೆ. ಅಲ್ಲಿ 4 ಜನ ಸಸ್ಪೆಂಡ್ ಮಾಡಿದ್ದಾರೆ. ಪಾಪ ಅವರು, ಆ ಮಣಿ ಅಂತೇಳಿ ಒಬ್ಬ ಡೈರೆಕ್ಟರ್, ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಉಮಾಶಂಕರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆಗೆ ಅವನ್ನೇ ಸಸ್ಪೆಂಡ್ ಮಾಡಿ, ಅವನ ಮೇಲೆ ಆಕ್ಷನ್ ತಗೊಂಡಿಲ್ಲ. ಸುರೇಶ್ ಕುಮಾರ್ ಅವರು ಏನ್ ಹೇಳ್ತೀರಿ, ಒಂದು ಇಲಾಖೆಯಿಂದ ಅಥವಾ ಸಿಂಪಲ್ ಆಗಿ ನಮ್ಮ ಭಾಷೆಯಲ್ಲಿ ಹೇಳ್ತೀನಿ, ಒಂದು ನಮ್ಮ ಮನೆಯಲ್ಲಿ ಏನಾದರೂ ನಡೆದಿದೆ ಅಂದ್ರೆ ಆ ಯಜಮಾನ್ ಮನೆ ಯಜಮಾನಿಗೆ ಗೊತ್ತಿಲ್ಲದೆ ನಡೆದಿರುತ್ತಾ? ಸುರೇಶ್ ಕುಮಾರ್ ಏನ್ ಹೇಳ್ತೀರಿ, ನಮಗ್ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲದೆ ವೆಬ್ಸೈಟ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿರ್ತಕ್ಕಂಥ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡಿದಾಗ ವಾಟ್ ಆರ್ ಯು ಟೇಕಿಂಗ್ ಆಕ್ಷನ್? ಅಮಾಯಕರನ್ನ ನೀವು ಸಸ್ಪೆಂಡ್ ಮಾಡಿ. ಉಮಾಶಂಕರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಬಲಿಷ್ಠವಾದ ಜಾತಿಯನ್ನು, ಆ ಕಾರಣಕ್ಕಾಗಿ ನೀವು ಉಳಿಸ್ಕೊಂಡಿದ್ದೆ. ನಾಳೆ ಬೆಂಗಳೂರಿನಲ್ಲಿ 50,000 ಜನ ಸೇರಿ ಕಾರ್ಯಕ್ರಮ ಇದೆ. ಎಲ್ಲಾ ಸಂಘಟನೆ ಪ್ರಗತಿಪರ ಎಲ್ಲರನ್ನು ಜಾತಿ ರಹಿತವಾಗಿ, ವರ್ಗರಹಿತವಾಗಿ, ಧರ್ಮರಹಿತವಾಗಿ, ಭಾಷೆ ರಹಿತವಾಗಿ ಎಲ್ಲರೂ ಸೇರಿ ನಾಳೆ ಎಲ್ಲಾ ಧರ್ಮದ ಗುರುಗಳು ಅಲ್ಲಿ ನಾಳೆ ಸೇರ್ತಾ ಇದೆ. ಇದೊಂದು ದೊಡ್ಡ ಪ್ರತಿಭಟನೆ ಇದೆ. ಇವತ್ತು ಸಾಂಕೇತಿಕವಾಗಿ ಕೆಜಿಎಫ್, ಬಂಗಾರಪೇಟೆ, ಮುಳುಬಾಗಲು, ಶ್ರೀನಿವಾಸಪುರ ಮುಂತಾದ ತಾಲೂಕುಗಳು, ಕೋಲಾರ ಜಿಲ್ಲೆಯವರು ತಾವೆಲ್ಲ ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ಎಷ್ಟು ಜನ ಭಾಗವಹಿಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಸೇರಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ನಾವು ತಗೊಳ್ಳೋಂತ ತೀರ್ಮಾನ, ನಾವು ಕೈ ಹಿಡಿಯುವಂತ ಕಾರಣ ಅದು ಬಹಳ ಮುಖ್ಯ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ, ಪತ್ರಕರ್ತರು ಎಲ್ಲಾ ಮಿತ್ರರು ಬಂದಿದ್ದೀರಿ, ಎಲ್ಲಾ ಮಾಧ್ಯಮದ ಸ್ನೇಹಿತರು, ಪ್ರಿಂಟ್ ಮೀಡಿಯಾ, ವಿಷನ್ ಮೀಡಿಯಾ ಎಲ್ಲಾ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ಪೊಲೀಸ್ ಇಲಾಖೆಯವರು, ಅದ ಅಪಾಯದಾರ್ ಕೃಷ್ಣಮೂರ್ತಿ ಯಾರು ಹೆಣ್ಣು ಮಕ್ಕಳಿಗೆ ಬ್ರಹ್ಮವರು ಇದ್ದಾರೆ, ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್. ಅರ್ಥ ಇರೋ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಸಂವಿಧಾನ ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಅರ್ಥೈಸಿಕೊಂಡು ಓದ್ತಾ ಬಂದ್ರೆ ಬಹಳಷ್ಟು ಇಡೀ ವಿಶ್ವದಲ್ಲಿಯೇ ಅತ್ಯುತ್ತಮವಾದಂತ ಎಲ್ಲ ಸಮಾನತೆಗಳನ್ನ ನೀಡಿರ್ತಕ್ಕಂಥ ಈ ಸಂವಿಧಾನ ಶಿಲ್ಪಿಗಳಾದಂಥ ಶ್ರೀ ಅಂಬೇಡ್ಕರ್ ಅವರಿಗೆ ಗೌರವ ಸೂಚಿಸಿ ಈ ಅರ್ಜಿಯನ್ನು ನಾನು ಪ್ರತಿಭಟಿಸಿ ನನ್ನ ಮುಖಾಂತರ ಅರ್ಜಿಯನ್ನು ನೀಡಿದ್ದೇನೆ. ಈ ಅರ್ಜಿಯನ್ನು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವ ವ್ಯವಸ್ಥೆಯನ್ನು ಮುಂದಿನ ಪತ್ರ ಬರೆದು ನಾನು ಮುಂದಿನ